ಗುಣಮಟ್ಟದ ಆಹಾರ ನೀಡುವಂತೆ ಕೇಂದ್ರ ಸರ್ಕಾರ ಸೂಚನೆ 6 ದಿನವೂ ಬಗೆಬಗೆಯ ಊಟ ವಿತರಣೆ ಹೊಸ ಮೆರುವಿಗೆ ಮಕ್ಕಳು ನೀಡಿದ್ರು ಫುಲ್ ಮಾರ್ಕ್ಸ್ ದೆಹಲಿ ವಿಮಾನ ನಿಲ್ದಾಣದಲ್ಲಿ ತಪ್ಪಿದ ಅನಾಹುತ ಇಂಡಿಗೋ ವಿಮಾನದ ಚಕ್ರದಡಿ ಸಿಲುಕಿದ ಕಾರು ಕೆಲಕಾಲ ಸ್ಥಳದಲ್ಲಿ ಆತಂಕ ಸೃಷ್ಟಿ ತಪ್ಪಿದ ಭಾರಿ ಅನಾಹುತ ದುಬೈನಿಂದ ದೆಹಲಿಗೆ ಬಂದಿದ್ದ ವ್ಯಕ್ತಿಯ ಪರಿಶೀಲನೆ 58 ಲಕ್ಷ ರೂಪಾಯಿ ಮೌಲ್ಯದ ವಿದೇಶಿ ಕರೆನ್ಸಿ ಜಪ್ತಿ ಬಂಧಿಸಿದ ಕಸ್ಟಮ್ಸ್ ಅಧಿಕಾರಿಗಳು ಶಾಲಾ ಆವರಣದಲ್ಲಿ ಹ್ಯಾಂಡ್ ಗ್ರೆನೈಡ್ ಬಾಂಬ್ ಪತ್ತೆ ಕೂಡಲೇ ಪೊಲೀಸರಿಗೆ ಮಾಹಿತಿ ತಿಳಿಸಿದ ಸಾಂಗ್ಲಿ ಗ್ರಾಮಸ್ಥರು ಬೆಳಗಾವಿ ಗಡಿಯಲ್ಲಿ ಮನೆ ಮಾಡಿದ ಆತಂಕ 13ನೇ ವಯಸ್ಸಿಗೆ ಪೋಷಕರ ಹೆಸರನ್ನ ಉತ್ತುಂಗಕ್ಕೇರಿಸಿದ ಕುವರ 56 ಸ್ಟಾರ್ಟ್ಅಪ್ ಕಂಪನಿಗಳ ಸಿಇಒ ಸೂರ್ಯಾಂಶ್ ದಿನಕ್ಕೆ 17 ರಿಂದ 18 ಗಂಟೆ ಕೆಲಸ ಮಾಡುತ್ತಾನೆ ಬಿಹಾರದ ಈ ಬಾಲಕ